ರೈತ ದೇಶದ ನಾಡಿ ಮಿಡಿತ. ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ಚೆಂಡು ಇಂದು ಕೇವಲ ಹಬ್ಬ ಹರಿದಿನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಸಭೆ ಸಮಾರಂಭಗಳಲ್ಲಿ ಅಲಂಕಾರಕ್ಕಾಗಿ ಕೂಡ ಬಳಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಬಣ್ಣ ಮತ್ತು ಔಷಧಿ ತಯಾರಿಕೆಯಲ್ಲೂ ಕೂಡ ಇದರ ಬಳಕೆ ಅಧಿಕ ಅಂತಾನೆ ಹೇಳಬಹುದು. ಹೀಗಾಗಿ ಇತ್ತೀಚೆಗೆ ಇದನ್ನ ವರ್ಷ ಪೂರ್ತಿ ಬೆಳೆಯುವುದು ಉಂಟು. ಆದರೆ ಅಧಿಕ ಹೂವಿನ ಇಳುವರಿಗೆ ಮಳೆಗಾಲ ಹೆಚ್ಚು ಸೂಕ್ತ. ಉತ್ತಮ ತಳಿಗಳ ಆಯ್ಕೆ ಮತ್ತು ಆಧುನಿಕ ಬೇಸಾಯ ಕ್ರಮಗಳಿಂದ ಈ ಬೆಳೆಯನ್ನ ಯಶಸ್ವಿಯಾಗಿ ಬೆಳಿಬಹುದು. ಚೆಂಡು ಹೂವು ಒಂದು ಜನಪ್ರಿಯ ವಾಣಿಜ್ಯ ಪುಷ್ಪ. ಮೊದಲೆಲ್ಲ ಬರೀ ಹಬ್ಬ ಹರಿದಿನಗಳಿಗೆ ಸೀಮಿತವಾಗಿದ್ದ ಚೆಂಡು ಹೂವಿಗೆ ಇಂದು ವರ್ಷವಿಡೀ ಬೇಡಿಕೆ ಉಂಟು. ಇದನ್ನ ಹಲವಾರು ವಿಧದ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣಿನಲ್ಲಿ ಬೆಳೆಯಬಹುದಾದ್ರೂ 5.6-6.5 ರಸಸಾರವಿರುವ ಮರಳು ಮಿಶ್ರಿತ ಗೋಡು ಮಣ್ಣು ಅತಿ ಸೂಕ್ತ. ಚೆಂಡು ಹೂವನ್ನ ವರ್ಷವಿಡೀ ಬೆಳಿಬಹುದು, ಆದರೆ ಮಳೆಗಾಲದ ಬೆಳೆ ಅತ್ಯಧಿಕ ಇಳುವರಿಯನ್ನ ಕೊಡುತ್ತೆ. ಇದರಲ್ಲಿ ಬರುವ ಮುಖ್ಯ ತಳಿಗಳಂದ್ರೆ ಆಫ್ರಿಕನ್ ಹಳದಿ, ಜೈಂಟ್ ಡಬಲ್, ಹಳದಿ ಬಣ್ಣದ ಪೂಸಾ ಬಸಂತಿ ಗೇಂಡ, ಆರೆಂಜ್ ಮತ್ತು ಕೇಸರಿ ಬಣ್ಣದ ಪೂಸಾ ನಾರಂಗಿ. ಇವುಗಳಲ್ಲದೆ ಅಧಿಕ ಇಳುವರಿ ಕೊಡುವಂತಹ ಹೈಬ್ರಿಡ್ ತಳಿಗಳನ್ನ ಖಾಸಗಿ ಕಂಪನಿಗಳು ಬಿಡುಗಡೆ ಮಾಡಿದ್ದು, ರೈತರು ಸೂಕ್ತವಾದುದನ್ನ ಆಯ್ಕೆ ಮಾಡಿಕೊಳ್ಬೇಕು. ಇತ್ತೀಚೆಗೆ ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಕೂಡ 3 ಮುಖ್ಯ ಹೈಬ್ರಿಡ್ ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಅರ್ಕಾ ಬಂಗಾರ, ಅರ್ಕಾ ಬಂಗಾರ 2 ಮತ್ತು ಅರ್ಕಾ ಅಗ್ನಿ. ಅವುಗಳ ವಿಶೇಷತೆ ಅಂದ್ರೆ ಪದೇ ಪದೇ ದುಬಾರಿ ಬೀಜಗಳನ್ನ ಕೊಳ್ಳುವ ಅಗತ್ಯತೆ ಇಲ್ಲ. ಗಿಡಗಳ ದೇಟಿನಿಂದ ನೀವೇ ಸಸಿಗಳನ್ನ ಮಾಡಿಕೊಂಡು ಮುಂದಿನ ಬೆಳೆಯನ್ನ ಬೆಳೆಯಬಹುದು ಮತ್ತು ಇಳುವರಿ ಕೂಡ ಸಾಮಾನ್ಯ ಹೈಬ್ರಿಡ್ ತಳಿಗಳಷ್ಟೇ ಇದೆ. ಉತ್ತಮ ನಿರ್ವಹಣೆಯಲ್ಲಿ ಎಕರೆಗೆ 20 ಟನ್ ವರೆಗೆ ಇಳುವರಿ ಕೊಡುವ ಸಾಮರ್ಥ್ಯವನ್ನ ಈ ತಳಿಗಳು ಹೊಂದಿವೆ. ಸಸಿ ಮಡಿ ತಯಾರಿಕೆ ಕೂಡ ಮುಖ್ಯವಾದ ಅಂಶ. ರೈತರು ಸಮತಟ್ಟಾದ ಮಡಿಗಿಂತ ಏರು ಮಡಿಗಳಲ್ಲಿ ಸಸಿಗಳನ್ನ ಬೆಳೆಸಿಕೊಳ್ಬೇಕು. ಇದರಿಂದ ಸಸಿಗಳು ಸಾಯುವ ಪ್ರಮಾಣ ಕಡಿಮೆ ಇರುತ್ತೆ. ಅಥವಾ ನೆರಳು ಪರದೆ ಅಡಿಯಲ್ಲಿ ಪ್ರೋಟ್ರೇಟ್ಗಳನ್ನ ಬಳಸಿ ಸಸಿಗಳನ್ನ ಬೆಳೆಸಿಕೊಳ್ಳೋದ್ರಿಂದ ಸಸಿಗಳು ಸದೃಢ ಮತ್ತು ಆರೋಗ್ಯವಂತವಾಗಿರುತ್ತೆ. ಒಂದು ವೇಳೆ ರೈತರಿಗೆ ಸಸಿಗಳನ್ನ ಬೆಳೆಸಿಕೊಳ್ಳೋದಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಅಧಿಕೃತ ನರ್ಸರಿಗಳಿಂದ ನೇರವಾಗಿ ಸಸಿಗಳನ್ನ ಖರೀದಿಸಿ ಉಪಯೋಗಿಸಬಹುದು. ಇನ್ನು ನಾಟಿ ಪದ್ಧತಿ. ಮುಖ್ಯ ಬೆಳೆ ಪ್ರದೇಶವನ್ನ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಹದ ಮಾಡಬೇಕು. ನಂತರ 2 ಅಡಿ ಅಂತರದಲ್ಲಿ ಸಾಲುಗಳನ್ನ ಮಾಡಿ 1.5 ಅಡಿ ಅಂತರದಲ್ಲಿ ಸಸಿಗಳನ್ನ ನಾಟಿ ಮಾಡಬೇಕು. ನಾಟಿ ಸಮಯದಲ್ಲಿ ಶಿಫಾರಸು ಮಾಡಿದ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಒದಗಿಸಬೇಕು. ನಾಟಿ ಮಾಡಿದ 30-45 ದಿನಗಳ ನಂತರ ತುದಿ ಚಿವುಟುವ ಸಮಯದಲ್ಲಿ ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಒದಗಿಸಿ ಸಸಿಗಳಿಗೆ ಮಣ್ಣು ಏರಿಸಬೇಕು. ಪ್ರತಿ 4-6 ದಿನಗಳಿಗೊಮ್ಮೆ ಮಣ್ಣು ಮತ್ತು ಹವಾಗುಣವನ್ನ ಅನುಸರಿಸಿ ನೀರನ್ನ ಒದಗಿಸಬೇಕು. ತೋಟವನ್ನು ಆದಷ್ಟು ಕಳೆ ಮುಕ್ತವಾಗಿಡಿ. ನಾಟಿ ಮಾಡಿದ 30-45 ದಿನಗಳ ನಂತರ ಸಸಿಗಳ ತುದಿಗಳನ್ನ ಚಿವುಟಿ ಹಾಕಬೇಕು. ಇದರಿಂದ ಹೂ ಬಿಡಲು ಸ್ವಲ್ಪ ತಡವಾಗುತ್ತೆ, ಆದರೂ ಹೆಚ್ಚು ಕವಲೊಡೆದು ಅಧಿಕ ಹೂಗಳು ದೊರೆಯುತ್ತೆ.
ಕಾಲಕಾಲಕ್ಕೆ ಕೀಟ ಮತ್ತು ರೋಗಗಳ ಹತೋಟಿಗೆ ಸೂಕ್ತ ಔಷಧಿಗಳನ್ನು ಸಿಂಪರಣೆ ಮಾಡಬೇಕು. ಇಲ್ಲಿ ಒಂದು ಅಂಶವನ್ನ ಹೇಳಲೇಬೇಕು. ಸಾಂಪ್ರದಾಯಿಕ ನಾಟಿ ವಿಧಾನಕ್ಕಿಂತ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳೋದು ಹೆಚ್ಚು ಸೂಕ್ತ. ಹನಿ ನೀರಾವರಿ, ರಸಾವರಿ ಮತ್ತು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದಲ್ಲಿ ಗುಣಮಟ್ಟದ ಜೊತೆಗೆ ಅಧಿಕ ಹೂವಿನ ಇಳುವರಿಯನ್ನ ಪಡೆಯಬಹುದು. ಡ್ರಿಪ್ ಮೂಲಕ ನೀರು ಮತ್ತು ಗೊಬ್ಬರ ಕೊಡೋದ್ರಿಂದ ನೀರಿನ ಉಳಿತಾಯ ಆಗೋದಲ್ಲದೆ ಕೊಟ್ಟಂತಹ ಗೊಬ್ಬರಗಳು ಸದ್ಬಳಕೆಯಾಗಿ ಉತ್ತಮ ಬೆಳೆ ಬರೋದಕ್ಕೆ ಅನುಕೂಲವಾಗುತ್ತೆ. ಕಳೆ ಮತ್ತು ರೋಗಗಳ ಹಾವಳಿ ಕೂಡ ಅಷ್ಟೊಂದು ಇರೋದಿಲ್ಲ. ಡ್ರಿಪ್ ಮತ್ತು ಪ್ಲಾಸ್ಟಿಕ್ ಹೊದಿಕೆಗೆ ಸಹಾಯಧನದ ಸೌಲಭ್ಯ ಇದ್ದು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ. ಇನ್ನು ಕೊಯ್ಲು ಮತ್ತು ಇಳುವರಿಯ ವಿಷಯಕ್ಕೆ ಬಂದರೆ, ನಾಟಿ ಮಾಡಿದ ಎರಡೂವರೆ ತಿಂಗಳಲ್ಲಿ ಹೂಗಳ ಕೊಯ್ಲು ಆರಂಭವಾಗಿ ಮುಂದೆ ಇದು ಸುಮಾರು ಎರಡೂವರೆ ತಿಂಗಳವರೆಗೆ ಮುಂದುವರಿಯುತ್ತೆ. ಕೊಯ್ಲು ಮಾಡುವಾಗ ಹೂಗಳ ಜೊತೆಗೆ ಸ್ವಲ್ಪ ದೇಟು ಉಳಿಯುವಂತೆ ನೋಡಿಕೊಳ್ಬೇಕು. ಕೊಯ್ಲಾದ ಮೇಲೆ ಕಳಪೆ ಹೂಗಳನ್ನ ಆರಿಸಿ ತೆಗೆದು ಪ್ಲಾಸ್ಟಿಕ್ ಕ್ರೇಟ್ಗಳಲ್ಲಿ ತುಂಬಿ ಮಾರುಕಟ್ಟೆಗೆ ಕಳುಹಿಸಬೇಕು. ಹೀಗೆ ರೈತರು ಚೆಂಡು ಹೂವಿನಲ್ಲಿ ಉತ್ತಮ ತಳಿಗಳ ಆಯ್ಕೆಯ ಜೊತೆಗೆ ಸುಧಾರಿತ ತಾಂತ್ರಿಕತೆಗಳಿಗೆ ಹೆಚ್ಚಿನ ಒತ್ತು ಕೊಟ್ಟಲ್ಲಿ ಅಧಿಕ ಹೂವಿನ ಇಳುವರಿ ಪಡೆದು ಒಳ್ಳೆಯ ಆದಾಯ ಗಳಿಸಬಹುದು. ಬೆಳಗಾವಿ ಜಿಲ್ಲೆ ಅಂತ ಹೇಳಿದ್ರೆ ಕಣ್ಮುಂದೆ ಬರೋದು ಕಬ್ಬಿನ ಬೆಳೆ ಅಷ್ಟೇ ಅಲ್ಲ, ಇಲ್ಲಿ ಹಣ್ಣು ಮತ್ತು ತರಕಾರಿ ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಇದೇ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ರೇಷ್ಮೆ ಕೃಷಿಯಲ್ಲಿ ತನ್ನ ಛಾಪನ್ನ ಮೂಡಿಸ್ತಾ ಇದೆ. ಹೌದು, ವರ್ಷದಿಂದ ವರ್ಷಕ್ಕೆ ಈ ಭಾಗದಲ್ಲಿ ರೇಷ್ಮೆ ಬೆಳೆಗಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗಷ್ಟೇ ಈ ಹೊಸ ಕಸುವಿನಲ್ಲಿ ತೊಡಗಿಕೊಂಡಂತಹ ಇಲ್ಲಿನ ರೈತರೊಬ್ಬರು ಆರ್ಥಿಕ ಸುಧಾರಣೆ ಕಾಣುತ್ತಿದ್ದಾರೆ. ರೂಪ್ ಚಂದ್ ಕದಂ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ವಾಹನ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದ ಇವರು ನಿವೃತ್ತಿಯ ನಂತರ ತಮ್ಮ ಚಿತ್ತವನ್ನ ಹರಿಸಿದ್ದು ಕೃಷಿಯತ್ತ. ಸುಮಾರು 4 ಎಕರೆ ಜಮೀನು ಹೊಂದಿದ್ದು ಪ್ರಾರಂಭದಲ್ಲಿ ಅರಿಶಿನ, ತರಕಾರಿ, ಬಾಳೆ ಕೃಷಿ ಮಾಡ್ತಾ ಇದ್ರು. ಆದ್ರೆ ಇವುಗಳಿಂದ ಉತ್ತಮ ಫಲಿತಾಂಶ ಕಾಣದೇ ಇದ್ದಾಗ ಕೈ ಹಾಕಿದ್ದು ಹೈನುಗಾರಿಕೆಗೆ. ಅಲ್ಲೂ ಇವರ ನಸೀಬು ತೆರೆದುಕೊಳ್ಳಲಿಲ್ಲ. ಮುಂದೇನು ಅನ್ನೋ ಯೋಚನೆಯಲ್ಲಿದ್ದಾಗ ರೇಷ್ಮೆ ಕೃಷಿಯಲ್ಲಿ ಅಗಾಧ ಅನುಭವ ಹೊಂದಿರುವ ಮಿತ್ರರಾದ ಉಮರಾಣಿಯ ಸಂಗಪ್ಪ ದೊಡ್ಡಮನಿ ಇವರನ್ನು ರೇಷ್ಮೆ ಕೃಷಿ ಮಾಡುವಂತೆ ಪ್ರೇರೇಪಿಸಿದ್ರು. ಆಮೇಲೆ ರೇಷ್ಮೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಆರ್ಥಿಕ ಸಹಾಯದಿಂದ 1 ಎಕರೆಯಲ್ಲಿ ರೇಷ್ಮೆ ಬೆಳೆಯೋಕೆ ಮುಂದಾಗ್ತಾರೆ ರೂಪ್ಚಂದ್. ಈ ಮೊದಲು ಹೈನುಗಾರಿಕೆಗೆ ನಿರ್ಮಿಸಿದ್ದ ಶೆಡ್ಡನ್ನೇ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನಾಗಿ ಪರಿವರ್ತಿಸಿ ಇಂದು ಪ್ರತಿ ಬ್ಯಾಚ್ಗೆ ಸುಮಾರು 250 ಮೊಟ್ಟೆ ಮೇಯಿಸ್ತಾ ಇದ್ದಾರೆ. ಕಳೆದ 1.5 ವರ್ಷದಿಂದ ಈ ಕಸುಬಿನಲ್ಲಿ ತೊಡಗಿಕೊಂಡ ರೂಪ್ಚಂದ್ ಇದರಲ್ಲಿ ಒಳ್ಳೆಯ ಆದಾಯ ಇರುವುದನ್ನ ಗಮನಿಸಿ ಈ ಬಾರಿ ಮತ್ತೆ 2 ಎಕರೆಗೆ ವಿಸ್ತರಿಸಿದ್ದಾರೆ. ನಮ್ದು 4 ಎಕರೆ ಭೂಮಿ ಅದ ರೀ, ನೀರಾವರಿನ ಒಂದು ಪವರ್ಫುಲ್ ಅದ, ಒಂದು 2 ಬೋರ ಒಂದು ಮಾವಿ ಅದ. ಆಮೇಲೆ ಮೊದಲು ಹೈನುಗಾರಿಕೆ ಮಾಡಿದೆವು, ಅದ್ರಾಗ ಜರ ಲಾಸ್ ಆಗಕ್ಕೆ ಇತ್ತು. ಆನಂದ ಅದು ಬಿಟ್ಟು ಕಾಯಿಪಲ್ಲೆ ಮಾಡಿದೆವು, ಅದು ನಮಗೆ ಸರಿ ಅನ್ನಿಸ್ಲಿಲ್ಲ. ಆಮೇಲೆ ನಾವು ದೊಡ್ಡಮನೆ ಅಂತ ಮಸ್ತರಿದ್ದರು, ಅವ್ರ ಕಡೆ ಹೋಗಿ ಕೇಳೋಣ. ಅವ್ರು ಹೇಳಿದರು ರೇಷ್ಮೆ ಮಾಡಿದ್ರೆ ಒಳ್ಳೇದಾಗತ್ತೆ, ರೇಷ್ಮೆ ಮಾಡಪ್ಪ ಅಣ್ಣ. ನಾವು ರೇಷ್ಮೆ ಮಾಡಿದೆವು, ಲಾಟ್ಗೆ ರೇಷ್ಮೆ ಇಲ್ಲಕ್ಕಾಗಿ ಬೆಟ್ಟಾಗಿ ನಾವು 1 ಎಕರೆ ರೇಷ್ಮೆ ಮಾಡಿದ್ದೆವು. ಅದಕ್ಕಿಂತ ಸದ್ಯ 3 ಎಕರೆ ನಮ್ಮ ರೇಷ್ಮೆ ಚಲೋ ಇದೆ. 7 ಬೆಳೆ ಆಗಿದೆ ನಮ್ಮ ಎಲ್ಲ 7 ಬೆಳೆ ನಮಗೆ ಸಕ್ಸಸ್ ಆಗಿದೆ. ಆಮೇಲೆ 2 ತಿಂಗಳಿಗೆ ಒಂದು ಬೀಡ್ ಬರ್ತದೆ, ಗಚ್ಚ ಬರ್ತದೆ. ಲಾಗುವಡಿ ಜರತ್ತೆ ಸಫಿಷಿಯೆಂಟ್ ಜರ ನಾವು ರೈತರು ಮಾಡಿದ್ರೆ ಮಾತ್ರ 2 ತಿಂಗಳಿಗೆ ಒಂದು ಪಿಕ್ ಆರಾಮ ಹೊಡ್ತದೆ. ನಮ್ಮದು ಶೆಡ್ 70x40 ಶೆಡ್ ಅದ ರೀ, ದನಗೋ ಸಂಬಂಧ ಮಾಡಿದ್ದು ಮೊದಲು ಇತ್ತದ, ಅದೇ ಖಾಲಿ ಇಡೋದಂತೇಳಿ ಈ ರೇಷ್ಮೆ ಇಲಾಖೆದನ್ನ ಸ್ಟಾರ್ಟ್ ಮಾಡಿದ್ದೀವಿ. 1.5 ವರ್ಷ ನಾವು ರೇಷ್ಮೆ ಮಾಡೋಕ್ಕೆ ಎತ್ತಿ
ಈಗ ಸದ್ಯ ಮತ್ತೆ 2 ಎಕರೆ ಹೆಚ್ಚಿಗೆ ಮಾಡಿದ್ದೀವಿ. ಆಮೇಲೆ ರೇಷ್ಮೆ ಇಲಾಖೆಯಿಂದ ನಮ್ಗೆ ಏನು ಸಿಗಬೇಕಾಗಿತ್ತು ಎಸ್ ಸಿ ಮಂದಿಗೆ ಎಲ್ಲ ಅಡ್ಜಸ್ಟ್ ಕೊಟ್ಟಿದ್ದಾರೆ, ಯಾವುದಕ್ಕೊಂದು ಕೊರತೆ ಇಲ್ಲ. 15 ಲ್ಯಾಂಡ್ಸ್ ತಂದಿದ್ದೀವಿ. ಆಮೇಲೆ 2.5 ಲಕ್ಷ ರೂಪಾಯಿ ಒಂದು ಪೇಮೆಂಟ್ ಆಲ್ರೆಡಿ ಆಗಿದೆ. ಆಮೇಲೆ ರೇಷ್ಮೆ ಮಾಡೋದೇನು ಕೆಟ್ಟಲ್ಲ, ಒಳ್ಳೇದೈತಿ. ಇಲ್ಲಿರುವ ಹುಳು ಸಾಕಣೆ ಮನೆಯ ಅಳತೆ 70 ಅಡಿ ಉದ್ದ ಮತ್ತು 40 ಅಡಿ ಅಗಲವಿದೆ. ಒಳಗಡೆ 2 ರ್ಯಾಕ್ಗಳನ್ನ ಮಾಡಿಕೊಂಡಿದ್ದು ಹುಳು ಸಾಕೋಕೆ ಅನುಕೂಲವಾಗುವಂತೆ ಬೆಡ್ಗಳನ್ನ ನಿರ್ಮಿಸಲಾಗಿದೆ. ಇನ್ನು ಸೊಪ್ಪಿಗಾಗಿ ರೈತರು ಆಯ್ದುಕೊಂಡದ್ದು ಹೆಚ್ಚು ಜನಪ್ರಿಯತೆ ಗಳಿಸಿರುವ V1 ಅನ್ನೋ ತಳಿಯನ್ನ. ರೇಷ್ಮೆ ಹುಳುಗಳ ತಳಿಗೆ ಬಂದ್ರೆ ತಂಪು ವಾತಾವರಣದಲ್ಲಿ ಬೈವೋಲ್ಟಿನ್, ಹಾಗೆಯೇ ಬೇಸಿಗೆಯಲ್ಲಿ ಮಿಶ್ರ ತಳಿಯನ್ನ ಸಾಕಣೆ ಮಾಡಲಾಗುತ್ತಿದೆ. ಒಂದು ಈಗಿನ ಒಂದು ಆಧುನಿಕ ಪದ್ಧತಿ, ಹಳೆ ಪದ್ಧತಿ ಲೆಕ್ಕಾಚಾರ ನೋಡಿದಾಗ ಕೂಲಿಗಳ ವೆಚ್ಚ ಕಡಿಮೆ. ಆಮೇಲೆ ಇವರು ಸ್ವಂತನೇ ಇವರು ಹಿಂದೆ ಮಾಡಿದಂಥ ಈ ದನ ಕರಗಳನ್ನು ಸಾಕ್ತಾ ಇದ್ದಾರಲ್ಲ, ಅದೇ ಶೆಡ್ನಲ್ಲಿ ಇವರು ಬಂಡವಾಳ ಇಲ್ಲದೇ ರೇಷ್ಮೆ ಇವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಈಗ ಇವರು ತೆಗೆತಕ್ಕಂಥ ಒಂದು ಆದಾಯ ಬೇರೆ ಬೆಳೆಗೆ, ಬಾಳೆ ಆಯ್ತು, ಅರಿಶಿನ ಆಯ್ತು, ಇನ್ನಿತರ ಬೆಳೆಗಳಿಗೆ ಅವರು ಸ್ವತಃ ಅವರು ನಾವು ಜೊತೆಯಲ್ಲಿ ಕೂತ್ಕೊಂಡು ಹೋಲಿಕೆ ಮಾಡಿದಾಗ ಇದು ಅವರಿಂದ 2.5% ನಂಗೆ ಲಾಭ ಅನಿಸಿದಂತ ಅವ್ರಿಗೆ ಮನವರಿಕೆ ಆಗಿದೆ. ಆ ಒಂದು ಇದರಿಂದ ಇವರು ಪುನಃ ಮತ್ತೆ 2.5 ಎಕರೆ ಇವರು ಹೆಚ್ಚಿಗೆ ಇದು ಮಾಡ್ಕೊಂಡಿದ್ದಾರೆ. ವಿವಿಧ ಅಂದರೆ ಏನು, ನಮ್ಮ ಒಂದು ಮಾರ್ಗದರ್ಶನ ಪ್ರಕಾರ, ತಾಂತ್ರಿಕತೆ ಪ್ರಕಾರ 6-3 ಮಾಡ್ಕೊಂಡಿದ್ದಾರೆ, 6-6 ಮಾಡ್ಕೊಂಡಿದ್ದಾರೆ, 5-5 ಮಾಡ್ಕೊಂಡಿದ್ದಾರೆ. ಅದೇ ಒಂದು ಇವರಿಗೆ ಒಂದು ಒಳ್ಳೆ ನಮಗೆ ಒಂದು ರೈತ ಅಂತ ಹೇಳ್ಬೋದು. ಇದು V1 ಅಂತ, V1 ಅಂತ ವೆರೈಟಿ ಇದು ನಮ್ಮ ಉತ್ತರ ಕರ್ನಾಟಕಕ್ಕೆ ಇದು ಹೇಳಿದಂಥ ಇದು ಒಂದು ತಳಿ ಇದೆ. ಇದರಿಂದ ನಾವು ಹೆಚ್ಚಿನ ಒಂದು ಕನಿಷ್ಠ ಹೇಳೋದ್ರೆ 30-40 ಸಾವಿರ ಒಂದು KG ಅಷ್ಟು ನಾವು ಒಂದು ವರ್ಷಕ್ಕೆ ನಾವು ಈ ಒಂದು ಎಕರೆಗೆ ನಾವು ತಪ್ಪಲನ್ನು ನಾವು ಪಡಿಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಮಿಶ್ರ ತಳಿ, ಈ 2 ಬೆಳೆ ಮಾತ್ರ ಬೇಸಿಗೆಲಿ ಮಾತ್ರ ಮಿಶ್ರ ತಳಿ. ಇನ್ನು ಉಳಿಕಿದ ಟೈಮ್ನಲ್ಲಿ ಜೂನ್ದಿಂದ ಫೆಬ್ರವರಿ ಒಳಗೆ ಬಯೋವೋಲ್ಟನ್ ಹೈಬ್ರಿಡ್ ಡಬಲ್ ಹೈಬ್ರಿಡ್ ತಳಿ ಅಂತ ಒಂದು ತಳಿ ಇದೆ. ಆ ತಳಿಯಲ್ಲಿ ಇನ್ನೂ ಹೆಚ್ಚಿನ ಲಾಭ ಪಡೆಯೋಕೆ ಅವರಿಗೆ ಅನುಕೂಲ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ರೇಷ್ಮೆ ಗೂಡಿಗೆ ಸೂಕ್ತ ಬೆಲೆ ಸಿಕ್ಕಿದ್ದೆ, ಆದರೆ ಇದೊಂದು ಉತ್ತಮ ಆದಾಯ ತಂದುಕೊಡಬಲ್ಲ ಕಸುಬು. ಬೆಳಗಾವಿ ಜಿಲ್ಲೆಯ ವಾತಾವರಣ ರೇಷ್ಮೆ ವ್ಯವಸಾಯಕ್ಕೆ ಸೂಕ್ತವಾಗಿದ್ದು ಇದೇ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಮುಂಚೂಣಿಯಲ್ಲಿದೆ. 2014 93 ಎಕರೆಯಲ್ಲಿದ್ದ ರೇಷ್ಮೆ ಬೆಳೆ ಇಂದು 350 ಎಕರೆಗೆ ವಿಸ್ತರಿಸಿದೆ. ಪ್ರತಿ ವರ್ಷ ಈ ಕೃಷಿಗೆ ಇಳಿಯುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಅದೇ ರೀತಿ ಈ ತಾಲೂಕಿನ ರೇಷ್ಮೆ ಇಲಾಖೆ ಕೂಡ ವಿವಿಧ ಯೋಜನೆಗಳಡಿ ಸಹಾಯಧನ ಸೌಲಭ್ಯದ ಜೊತೆಗೆ ತಾಂತ್ರಿಕ ಮಾಹಿತಿಯನ್ನು ನೀಡಿ ರೈತರನ್ನು ಪ್ರೋತ್ಸಾಹಿಸ್ತಾ ಇದೆ. ಚಿಕ್ಕೋಡಿ ತಾಲೂಕಿನಲ್ಲಿ 2013-14 ಒಂದು 95 ಎಕರೆ ರೇಷ್ಮೆ ಇತ್ತು. ಮತ್ತು ಇಲ್ಲಿ ರೈತರು ಪ್ರತಿ ವರ್ಷ 75 ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ. ಈಗ ನಮ್ಮ ಈ 2018 350 ಎಕರೆವರೆಗೆ ರೇಷ್ಮೆ ವ್ಯವಸಾಯ ಪ್ರಾರಂಭ ಆಗಿದೆ. 400 ಜನ ರೇಷ್ಮೆ ವ್ಯವಸಾಯ ಕೈಗೊಂಡಿದ್ದಾರೆ. ಈಗ ಮಾಡಿದಂಥ ನಮ್ಮ ರೂಪಚಂದ್ ಹರಿಭಾ ಕದಂ ಅವರು ನಮ್ಮ ರೇಷ್ಮೆ ಇಲಾಖೆಗೆ ಬಂದಿದ್ದರಿಂದ ಅವರು ವಿಶೇಷ ಘಟಕ ಯೋಜನೆಯೊಳಗೆ ಅವರಿಗೆ ಈ ಫ್ರೀಯಾಗಿ ನರ್ಸರಿಯನ್ನು ಕೊಡಿಸಿದ್ವಿ ಫಾರೆಸ್ಟ್ ವತಿಯಿಂದ. ಮತ್ತು ಅವರು ರೇಷ್ಮೆ ತೋಟ ಮೊದಲೇ ಹಚ್ಚಿದ್ರು, ಅದಕ್ಕೆ ಇಲಾಖೆ ವತಿಯಿಂದ ವಿಶೇಷ ಘಟಕ ಯೋಜನೆಯೊಳಗೆ 12,500 ರೂಪಾಯಿಗೆ ಹೆಚ್ಚು ಖರ್ಚು ಕೊಟ್ಟಿವಿ. ಮುಂದೆ ಅವರಿಗೆ ಉಪಕರಣಗಳ ಸಹಾಯಧನ ಕೊಟ್ಟಿವಿ. ಅವರು ತುಂಬೋದು ಮಾತ್ರ 10%, ಉಳಿದೆಲ್ಲ ಇಲಾಖೆಯ ಸಹಾಯಧನದಲ್ಲಿ ಕೊಟ್ಟಿದೆ. ಮೊದಲೆಲ್ಲ ರೇಷ್ಮೆ ಕೃಷಿ ಅಂದ್ರೆ ದಕ್ಷಿಣದ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ಉತ್ತರ ಕರ್ನಾಟಕದಲ್ಲೂ ಈ ಬೆಳೆ ರೈತರ ಮನಸ್ಸನ್ನು ಗೆದ್ದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಇಂದು ರೇಷ್ಮೆ ಕೃಷಿಯಲ್ಲಿ ದಾಪುಗಾಲು ಇಡ್ತಾ ಇದ್ದು ಗುಣಮಟ್ಟದ ಗೂಡು ಉತ್ಪಾದನೆಯಲ್ಲಿ ಹೆಸರು ಮಾಡುತ್ತಿದೆ. ಒಟ್ಟಾರೆ ಇಂದು ಗೂಡಿಗಿರುವ ಉತ್ತಮ ಧಾರಣೆ ಮತ್ತು ರೇಷ್ಮೆ ಇಲಾಖೆ ನೀಡ್ತಾ ಇರೋ ಎಲ್ಲಾ ರೀತಿಯ ಸಪೋರ್ಟ್ ನೋಡಿದ್ರೆ ಆಸಕ್ತರು ಈ ಉದ್ಯೋಗದಲ್ಲಿ ತೊಡಗಿಕೊಂಡು ಉತ್ತಮ ಲಾಭ ಗಳಿಸಬಹುದು. ಕೆಲ ವರ್ಷಗಳ
ಹಿಂದೆ ಈ ಬೆಳೆಗಳನ್ನ ಕೇಳೋರೇ ಇರಲಿಲ್ಲ ರೀ. ಆದ್ರೆ ಇಂದು ಇವುಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ಹೌದು, ಇಂದು ಸಿರಿಧಾನ್ಯಗಳು ರೈತರ ಪಾಲಿಗೆ ಅಕ್ಷರಶಃ ಸಿರಿಯನ್ನ ತಂದುಕೊಡುವಂತಹ ಬೆಳೆಗಳಾಗಿವೆ. ಇವುಗಳನ್ನ ಕಡಿಮೆ ನೀರು ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ಬೆಳಿಬಹುದು. ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ 4-5 ಸಿರಿಧಾನ್ಯಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ವಿಜ್ಞಾನಿಗಳು ಇವುಗಳಲ್ಲಿ ಸುಧಾರಿತ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದು ಉತ್ತಮ ಇಳುವರಿ ನೀಡುವ ಸಾಮರ್ಥ್ಯ ಹೊಂದಿದೆ. ಸ್ಮಾರ್ಟ್ ಫುಡ್, ಸೂಪರ್ ಫುಡ್, ಫ್ಯೂಚರ್ ಫುಡ್ ಅಂತೆಲ್ಲ ಕರೆಸಿಕೊಳ್ಳೋ ಸಿರಿಧಾನ್ಯಗಳಿಗೀಗ ಭಾರಿ ಬೇಡಿಕೆ. ಬಹುತೇಕ ಕಣ್ಮರೆಯಾಗಿದ್ದ ಇವುಗಳ ಖರೀದಿಗೆ ಇಂದು ಜನ ಮುಗಿಬೀಳ್ತಿದ್ದಾರೆ. ಇವು ಹೆಚ್ಚು ಪೌಷ್ಟಿಕ ಗುಣ ಹೊಂದಿರೋದ್ರ ಜೊತೆಗೆ ಹಲವಾರು ರೋಗಗಳಿಗೆ ರಾಮಬಾಣ ಅಂತ ಹೇಳಲಾಗ್ತಿದೆ. ಕಡಿಮೆ ನೀರು ಮತ್ತು ಕಡಿಮೆ ಖರ್ಚಿನಲ್ಲೇ ಇವುಗಳನ್ನು ಬೆಳೆದು ರೈತರು ಉತ್ತಮ ಆದಾಯ ಗಳಿಸಬಹುದು. ಈ ಕಿರುಧಾನ್ಯ ಅಥವಾ ಸಿರಿಧಾನ್ಯಗಳಲ್ಲಿ ನವಣೆ, ಹಾರ್ಕ, ಸಾಮೆ, ಬರಗು ಪ್ರಮುಖವಾಗಿವೆ. ಇಲ್ಲಿ ನೀವು ನೋಡ್ತಾ ಇರೋದು ಹಾರ್ಕ. ಇದರಲ್ಲಿ ವಿವಿಧ ತಳಿಗಳುಂಟು. PSC-1 ಅನ್ನೋ ತಳಿ 100-110 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಎಕರೆಗೆ 5-6 ಕ್ವಿಂಟಾಲ್ ಇಳುವರಿಯನ್ನ ಪಡಿಬಹುದು. ಖುಷ್ಕಿಯಲ್ಲಿ ಕಡಿಮೆ ನೀರಿನಲ್ಲಿ ಇದನ್ನ ಬೆಳೆಯಬಹುದು. ಇದರಿಂದ ಅನ್ನ, ಇಡ್ಲಿ, ದೋಸೆ ಮತ್ತು ಪಾಯಸ ಮಾಡಬಹುದಾಗಿದ್ದು ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಒಳ್ಳೆಯ ಆಹಾರ. ಸಿರಿಧಾನ್ಯಗಳಲ್ಲಿ ನವಣೆ ಕೂಡ ಮುಖ್ಯವಾದ್ದು. ಇದರಲ್ಲಿ RS-118 ಪ್ರಮುಖವಾದ ತಳಿ. 100-105 ದಿನಗಳಲ್ಲಿ ಕಟಾವಿಗೆ ಬರುವ ಈ ತಳಿಯಿಂದ ಪ್ರತಿ ಎಕರೆಗೆ 4-6 ಕ್ವಿಂಟಾಲ್ ಇಳುವರಿ ಪಡಿಬಹುದು. ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇರೋದ್ರಿಂದ ಇತ್ತೀಚೆಗೆ ನಗರಗಳಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದೆ. ಮತ್ತೊಂದು ಸಿರಿಧಾನ್ಯ ಸಾಮೆ. ಇದು 85-90 ದಿನಗಳಲ್ಲಿ ಕಟಾವಿಗೆ ಬರುವಂತಹ ಅಲ್ಪಾವಧಿ ಬೆಳೆ. ಎಲ್ಲ ಮಣ್ಣುಗಳಲ್ಲೂ ಇದನ್ನ ಬೆಳೆಯಬಹುದಾಗಿದ್ದು ಕೆಂಪು ಮತ್ತು ಮರಳು ಮಿಶ್ರಿತ ಮಣ್ಣು ಹೆಚ್ಚು ಸೂಕ್ತ. OLM-203 ಉತ್ತಮ ತಳಿಯಾಗಿದ್ದು ಎಕರೆಗೆ 5-6 ಕ್ವಿಂಟಾಲ್ ಇಳುವರಿ ಕೊಡುತ್ತೆ. ಇದರಿಂದ ಅನ್ನ, ಇಡ್ಲಿ, ಉಪ್ಪಿಟ್ಟು ಅಲ್ಲದೆ ಸಿಹಿ ತಿಂಡಿ ತಿನಿಸುಗಳನ್ನು ತಯಾರಿಸಬಹುದು. ಇಲ್ಲಿ ನೀವು ನೋಡ್ತಾ ಇರೋದು ಬರ್ಗು. ಇದರಲ್ಲಿ GPU-P21 ಪ್ರಮುಖ ತಳಿ. ಇದು ಕೂಡ ಅಲ್ಪಾವಧಿ ತಳಿಯಾಗಿದ್ದು ಎಲ್ಲಾ ಮಣ್ಣುಗಳಲ್ಲಿ ಬೆಳಿಬಹುದು. ಈ ಬೆಳೆಯ ಅವಧಿ 90-100 ದಿವಸಗಳಾಗಿದ್ದು ಪ್ರತಿ ಎಕರೆಗೆ 5-6 ಕ್ವಿಂಟಾಲ್ ಇಳುವರಿಯನ್ನ ತೆಗೆಯಬಹುದು. ಇದರಿಂದ ಕೂಡ ಅನ್ನ ಹಾಗೂ ಸಿಹಿ ತಿನಿಸುಗಳನ್ನ ಮಾಡಲಾಗುತ್ತೆ. ಈ ಸಿರಿಧಾನ್ಯಗಳನ್ನ ಎಲ್ಲಾ ಮಣ್ಣುಗಳಲ್ಲಿ ಬೆಳೆಯಬಹುದಾಗಿದ್ದು ಕೆಂಪು ಮತ್ತು ಮರಳು ಮಿಶ್ರಿತ ಮಣ್ಣು ಉತ್ತಮ ಮತ್ತು ಇವುಗಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ಮುಂಗಾರು ಮತ್ತು ಹಿಂಗಾರಿನಲ್ಲಿ ಈ ಬೆಳೆಗಳ ಬೇಸಾಯ ಮಾಡಬಹುದು. ಒಟ್ಟಾರೆ ಸಿರಿಧಾನ್ಯಗಳಿಗೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇರೋದ್ರಿಂದ ರೈತರಿಗೆ ಮಾರುಕಟ್ಟೆಯ ಯಾವುದೇ ತೊಂದರೆ ಇಲ್ಲ. ಇವುಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ ಇನ್ನೂ ಡಿಮ್ಯಾಂಡ್. ಹೀಗಾಗಿ ಒಣ ಬೇಸಾಯದ ರೈತರು ಅಥವಾ ನೀರಿನ ಕೊರತೆ ಇರುವಂತವರು ಕಡಿಮೆ ಖರ್ಚಿನಲ್ಲಿ ಇವುಗಳನ್ನು ಬೆಳೆದು ಒಳ್ಳೆಯ ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.